ನಮ್ಮಪ್ಪ ನನಗೇನು ರೀ ಮಾಡಿದ್ದಾನೆ ಅಂಥದ್ದು ಏನು ಮಾಡಿಬಿಟ್ಟಿದ್ದಾರೆ ನಮ್ಮಪ್ಪ ನನಗೆ ಅಂತ ಪ್ರಶ್ನೆಗಳನ್ನ ಕೇಳಿಕೊಂಡು ಓಡಾಡೋ ಮಕ್ಕಳು ಈ ಯುವ ಸಿನಿಮಾ ನೋಡಬೇಕು ಈ ಯುವ ಸಿನಿಮಾ ಮೇಲೆ ನಿಮ್ಮಲ್ಲೇ ಒಂದು ಪ್ರಶ್ನೆ ಮೂಡುತ್ತೆ ಏನು ಗೊತ್ತಾ ನಮ್ಮ ಅಪ್ಪನಿಗೆ ನಾನೇನು ಮಾಡಬೇಕು ನಮ್ಮ ಅಪ್ಪನಿಗೆ ನಾನೇನು ಮಾಡಬೇಕಿತ್ತು ಅನ್ನೋ ಪ್ರಶ್ನೆಗಳು ನಿಮ್ಮಲ್ಲಿ ಮೂಡ್ತಾ ಹೋಗ್ತವೆ ನಿಮ್ಮ ಅಪ್ಪನ ಮೇಲೆ ಪ್ರೀತಿ ಹೆಚ್ಚಾಗುತ್ತೆ ಎಸ್ ಇವತ್ತು ಎಲ್ ಆರ್ ಐ ಪಿ ಯಲ್ಲಿ ನಾವು ಮಾತಾಡ್ತಿರೋ ವಿಷಯ ಯುವ ಸಿನಿಮಾ ಬಗ್ಗೆ ನಾನು ಈಗ ತಾನೇ ಯುವ ಸಿನಿಮಾ ನೋಡ್ಕೊಂಬಂದೆ ನನಗೆ ಅನಿಸಿದ್ದನ್ನು ಅಂದರೆ ನನ್ನ ಪಾಯಿಂಟ್ ಆಫ್ ವ್ಯೂನ ನಿಮ್ಮ ಜೊತೆ ಚರ್ಚೆ ಮಾಡ್ತೀನಿ ನೀವು ಯುವ ಸಿನಿಮಾ ನೋಡಿದರೆ ನೋಡಲು ಇಚ್ಛಿಸಿದರೆ ಖಂಡಿತ ಈ ವಿಡಿಯೋ ನೋಡಿ ನೋಡಿರೋರು ದಯವಿಟ್ಟು ನಿಮ್ಮ ಅನಿಸಿಕೆಗಳನ್ನು ಈ ವಿಡಿಯೋ ಕೆಳಗೆ ಕಮೆಂಟ್ ಮಾಡಿ ನಾನು ಸಹ ಯುವ ಸಿನಿಮಾ ನೋಡೋದಕ್ಕೆ ತುಂಬ ಎಕ್ಸೈಟ್ಮೆಂಟ್ ಇತ್ತು ನನಗೆ ಬೆಳಗಿನ ಮಾರ್ನಿಂಗ್ ಶೋ ಟಿಕೆಟ್ ನನಗೆ ಸಿಗಲಿಲ್ಲ ಅಂದರೆ ಒಳ್ಳೆ ಬೆಳವಣಿಗೆ ಅಂದರೆ ಕನ್ನಡ ಸಿನಿಮಾಗಳಿಗೆ ಪ್ರೇಕ್ಷಕ ಬರ್ತಾ ಇಲ್ಲ ಅನ್ನೋ ಒಂದು ಚರ್ಚೆಯನ್ನು ನಾನು ಇದೇ ಎಲ್ ಆರ್ ಐ ಪಿ ಓಯಲ್ಲಿ ಮಾತಾಡಿದ್ದೆ ಅದು ಒಂದು ಕಡೆ ಅಂದರೆ ದೊಡ್ಡ ಮನೆ ಕುಡಿ ಮೂರನೇ ತಲೆಮಾರಿನ ಕುಡಿ ಯುವ ರಾಜ್ಕುಮಾರ್ ಅವರು ನಟಿಸಿರೋವಂಥ ಈ ಸಿನಿಮಾ ಇದನ್ನು ನಿರ್ದೇಶನ ಮಾಡಿರೋರು ಸಂತೋಷ್ ಆನಂದರಾಮ್ ಒಳ್ಳೆಯ ನಿರ್ದೇಶಕರು ಆ ಕ್ಲೈಮ್ಯಾಕ್ಸ್ ಅಂತೂ ನೋಡಿದ ಮೇಲೆ ಆ ನಿರ್ದೇಶಕರ ಮೇಲೆ ಗೌರವ ನನಗೆ ಹೆಚ್ಚಾಯಿತು ಆ ಕೆಲವೊಂದು ಶಾಟ್ಗಳ ಬಗ್ಗೆಯೂ ನಾನು ಹೇಳ್ತಾ ಹೋಗ್ತೀನಿ ಆವಾಗ ನಿಮಗೂ ಅವ್ರ ಬಗ್ಗೆ ಗೌರವ ಹೆಚ್ಚಾಗುತ್ತೆ ಸಿನಿಮಾ ನೋಡಿದ್ಮೇಲಂತೂ ಸಂತೋಷ ಆನಂದ್ರಮ್ ಬಗ್ಗೆ ಅಪಾರ ಗೌರವ ಅಂದರೆ ನಾನೇ ಫ್ಯಾನ್ ಆಗೋದೆ ಅವರಿಗೆ ನಿರ್ದೇಶಕರಿಗೆ ಎಂಥ ಒಳ್ಳೆಯ ಸಿನಿಮಾ ಇದನ್ನು ನಾನು ಎರಡು ವಿಭಾಗವಾಗಿ ವಿಮರ್ಶೆ ಮಾಡಿಕೊಂಡೆ ಅಂದರೆ ಫಸ್ಟ್ ಆಫ್ ನೋಡ್ತಾ ಇದ್ದಾಗ ನನಗನಿಸಿದ್ರು ಏನು ಅಂತಂದರೆ ಸಾಲದ ಕತೆ ಸಾಕಾಗದ ಚಿತ್ರಕತೆ ಅಂತ ಒಂದು ವಿಮರ್ಶೆ ಮಾಡಿಕೊಂಡೆ ಅಂದರೆ ನನಗೆ ಫಸ್ಟ್ ಆಫು ಏನಾಗ್ತಿತ್ತು ಅಂತಂದರೆ ಎಲ್ಲೂ ಕನೆಕ್ಟ್ ಆಗ್ತಿರಲಿಲ್ಲ ಅಂದರೆ ಈ ಎಲ್ಲೆಲ್ಲೋ ಹೋಗೋದು ಹೇಗೆಗೋ ಆಗೋದು ಆ ಥರದ್ದೆಲ್ಲ ಆಗ್ತಾಯಿತ್ತು ಆದರೆ ಯುವ ರಾಜ್ಕುಮಾರ್ನ ಮೊದಲ ಡೆಬ್ಯೂ ಸಿನಿಮಾ ಆದ್ದರಿಂದ ಅವರಿಗೆ ಈ ಥರದ್ದೊಂದು ಕಮರ್ಷಿಯಲ್ ಆಸ್ಪೆಕ್ಟ್ಸು ಬೇಕಿತ್ತು ಅಂತ ನನಗೆ ನಂತರದಲ್ಲಿ ಅನ್ನಿಸ್ತು ಅಂದರೆ ಯುವ ರಾಜ್ಕುಮಾರ್ ಇಲ್ಲಿ ಹಂಡ್ರೆಡ್ ಪರ್ಸೆಂಟ್ ಗೆದ್ದಿದ್ದಾರೆ ಈ ಮಕ್ಕಳ ಮಾಸ್ ಕಾರ್ಡಲ್ಲಿ ಎ ಪ್ಲಸ್ ಪ್ಲಸ್ ಅಂತ ಕೊಡ್ತಾರಲ್ಲ ನಾನು ಈ ಸಿನಿಮಾಗೆ ಕೊಡ್ತಾ ಇದ್ದೀನಿ ಎ ಪ್ಲಸ್ 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 ಎಷ್ಟು ಬೇಕಾದರೂ ಪಾಸಿಟಿವ್ ಆಗಿ ಕೊಡ್ತಾ ಹೋಗ್ಬೋದು ನೆಗೆಟಿವ್ಗಳು ಅಲ್ಲೂ ಇಲ್ಲೂ ಎಲ್ಲೆಲ್ಲೋ ಅಷ್ಟೇ ಅಂದರೆ ಒಂದು ಸಣ್ಣ ಪ್ರಮಾಣದಲ್ಲಿ ಅಂದರೆ ಒಂದು ಕೆ ಜಿಯ ಅಕ್ಕಿಯಲ್ಲಿ ಎಲ್ಲೋ ಒಂದು ನೆಲ್ಲು ಕಲ್ಲು ಸಿಗುತ್ತಲ್ಲ ಹಾಗೆ ಅಷ್ಟೇ ಈ ಸಿನಿಮಾದಲ್ಲಿ ನೆಗೆಟಿವ್ ಪಾಯಿಂಟ್ಸ್ಗಳು ಎಲ್ಲ ಪ್ಲಸ್ ಪಾಯಿಂಟ್ಸ್ಗಳು ಹೊಂಬಾಳೆ ಸಿನಿಮಾವ್ರಿಗೆ ಕಂಗ್ರ್ಯಾಚುಲೇಷನ್ ಹೇಳ್ತೀನಿ ಮತ್ತು ಥ್ಯಾಂಕ್ ಯು ಅಂದರೆ ನಾನು ಅವ್ರನ್ನ ಧನ್ಯವಾದವನ್ನು ಹೇಳ್ತೀನಿ ಅವ್ರಿಗೆ ಯಾಕೆ ಗೊತ್ತಾ ಇಂಥ ಒಳ್ಳೆ ಸಿನಿಮಾಗಳಿಗೆ ಪ್ರೊಡ್ಯೂಸ್ ಮಾಡ್ತಿದ್ದಾರಲ್ಲ ಅಂದರೆ ಒಳ್ಳೆಯ ಕಂಟೆಂಟ್ ಸಿನಿಮಾಗಳು ಮತ್ತು ಹೊಸ ಹೀರೋಗಳ ಡೆಬ್ಯೂ ಸಿನಿಮಾಗಳು ಹೊಸ ಹೀರೋ ಅನ್ನೋದಕ್ಕಿಂತ ದೊಡ್ಡ ಮನೆಯಾಗಿ ಕುಡಿ ಈ ಸಿನಿಮಾದಲ್ಲಿ ಈ ಸಿನಿಮಾದ ಮೂಲಕ ಎಂಟ್ರಿ ಕೊಡ್ತಿದ್ದಾರಲ್ವ ಅದಕ್ಕೆ ಒಳ್ಳೆ ಸಿನಿಮಾ ಕೊಟ್ಟಿದ್ದಾರೆ ಅಂತಲೂ ಹೇಳ್ಬೋದು ಅದೇ ಆಗಲೇ ಹೇಳ್ದಂಗೆ ನಾನು ಸಾಲದ ಕತೆ ಸಾಕಾಗದ ಚಿತ್ರಕತೆ ಅಂತ ಹೇಳಿದ್ನಲ್ಲ ಆದರೆ ಈ ಕತೆ ಮಂಗಳೂರಲ್ಲಿ ಸ್ಟಾರ್ಟ್ ಆಗುತ್ತೆ ನಾನು ಕಥೆಯನ್ನು ಫುಲ್ಲು ಹೋಗಲ್ಲ ಯಾಕಂದರೆ ನಿಮಗೆ ಸಿನಿಮಾ ನೋಡಿದಾಗ ಇದು ನಿಮಗೆ ಸ್ವಲ್ಪ ಎಲ್ಲಾದರೂ ಒಂಚೂರು ತೊಂದರೆ ಮಾಡ್ಬೋದು ಅಂದರೆ ನಿಮ್ಮ ಏನು ಹೇಳ್ತೀವಿ ರಸಭಂಗ ಆಗ್ಬೋದು ಅಂದರೆ ಪ್ರೇಕ್ಷಕನಲ್ಲಿ ರಸೋತ್ಪತ್ತಿ ಆಗಬೇಕಂತೆ ನವರಸಗಳ ಬಗ್ಗೆ ಗೊತ್ತಿರೋರಿಗೆ ಗೊತ್ತಿರುತ್ತೆ ಅಂದರೆ ಭಾವ ಭಾವದಲ್ಲಿ ನಟ ಆ್ಯಕ್ಟ್ ಮಾಡಬೇಕಂತೆ ರಸ ಉತ್ಪತ್ತಿ ಆಗೋದು ಪ್ರೇಕ್ಷಕನಲ್ಲಿ ಉತ್ಪತ್ತಿ ಆಗಬೇಕಂತೆ ಹಾಗೆ ರಸಭಂಗ ಆಗದೆ ಇರೋದಕ್ಕೆ ನಾನು ಕತೆಯನ್ನು ಹೇಳೋಕ್ಕೆ ಹೋಗೋಲ್ಲ ಅಂದರೆ ಕಥೆಯ ವಿಮರ್ಶೆ ಅಂದರೆ ಈ ಸಿನಿಮಾದ ವಿಮರ್ಶೆ ಮಾಡ್ತೀವಿ ಅಷ್ಟೇ ಎರಡನೇ ಸೆಕೆಂಡ್ ಹಾಫ್ ನೋಡ್ತಾ ಇದ್ದಾಗ ನನ್ನಲ್ಲಿ ಮೂಡಿದ್ದು ನಿಮ್ಮ ಅಪ್ಪನ ಮೇಲೆ ಪ್ರೀತಿ ಇದ್ದರೆ ದಯವಿಟ್ಟು ಈ ಸಿನಿಮಾ ನೋಡಿ ಅಂದರೆ ನಾನು ನನ್ನ ತಮ್ಮನೇಲಿಗೆ ಟ್ಯಾಕ್ಸ್ಗಳನ್ನ ತಲೆಯಲ್ಲಿ ಅದೇ ಯೋಚನೆ ಮಾಡ್ತಾ ಹೋಗ್ತಿದೆ ಕೊನೆಯದಾಗಿ ಈ ಸಿನಿಮಾ ನೋಡಿದ್ಮೇಲೆ ನನಗೆ ತಮ್ಮನೇಲಿಗೆ ಸಿಕ್ಕಿದ್ದು ನೀವು ನಿಮ್ಮ ತಂದೆನ ಪ್ರಶ್ನೆ ಮಾಡಿರ್ತೀರಲ್ಲ ನಮ್ಮಪ್ಪ ನನಗೆ ಏನು ಮಾಡಿದ್ದಾನೆ ಅನ್ನೋದನ್ನ ಕೇಳೋದಕ್ಕೂ ಮುಂಚೆ ನಿಮ್ಮ ಅಪ್ಪನಿಗೆ ನೀವೇನು ಮಾಡಿದ್ದೀರಿ ಏನು ಮಾಡಬೇಕಿತ್ತು ಅನ್ನೋ ಪ್ರಶ್ನೆಗಳು ಮೂಡುತ್ತೆ ಅನ್ನೋದೇ ನನ್ನ ಈ ವಿಡಿಯೋದ ತನ್ನೇಲಿ ಎಷ್ಟು ಖುಷಿಯಾಗುತ್ತೆ ಅಂದರೆ ಖುಷಿಯಾಗುತ್ತೆ ಅಂದರೆ ಹುಚ್ಚೆದ್ದು ಕುಣಿಯೋದಲ್ಲ ಮನಸ್ಸಿನಲ್ಲಿ ಎಲ್ಲೋ ಭಾವನಾತ್ಮಕವಾಗಿ ನಾನು ಸ್ಪಂದಿಸ್ಬಿಟ್ಟೆ ಅಂದರೆ ಸಿನಿಮಾ ಆ ಸಿನಿಮಾದ ಒಳಗೆ ಒಪ್ಬಿಟ್ಟೆ ಸ್ಪಂದಿಸ್ಬಿಟ್ಟೆ ಅದ್ರ ಜೊತೆ ಟ್ರಾವೆಲ್ ಮಾಡ್ತಾ ಇದ್ದೀನಿ ನನಗೆ ಗೊತ್ತಿದ್ದರೆ ಕಣ್ಣಲ್ಲಿ ನೀರು ಬರ್ತಾ ಇದೆ ನೀವು ಬ್ಯಾಡ್ ಕಮೆಂಟ್ಸ್ ಹಾಕ್ಬೋದು ಏನು ಅಷ್ಟು ಚೆನ್ನಾಗಿದೆಯಾ ಅಷ್ಟು ನಿಮಗೆ ಕಣ್ಣೀರೆಲ್ಲ ಬಂತ ಅಂತ ದಯವಿಟ್ಟು ಸಿನಿಮಾ ನೋಡಿ ನಿಮಗೆ ನಿಜವಾಗ್ಲೂ ಒಂದು ಹನಿ ಆದರೂ ನೀರು ಬರಲಿಲ್ಲ ಅಂದರೆ ಈ ವಿಡಿಯೋ ಕೆಳಗೆ ಬಂದು ನನ್ನ ಬೈರಿ ಯುವ ಫೈಟಲ್ಲಾಗಲಿ ಅಪ್ಪುವನ್ನು ಹೋಲ್ತಾರೆ ಡ್ಯಾನ್ಸಲ್ಲಿ ಅಪ್ಪುವನ್ನು ಹೋಲ್ತಾರೆ ಅಂದರೆ ಅಪ್ಪುವನ್ನು ಮೀರಿಸ್ತಾರೆ ಅಂತ ನಾವು ಎಲ್ಲೂ ಮಾತಾಡಬಾರ್ದು ಅಪ್ಪು ನಾವು ಕಳ್ಕೊಂಡಿದ್ದೀವಿ ಅವರು ನಮ್ಮ ಜೊತೆ ಇಲ್ಲ ಆ ದುಃಖ ಇದೆ ಯು ಯುವ ಒಂದು ಬರುವಿಕೆಗಾಗಿ ಕಾಯ್ತಾ ಇದ್ವಿ ಅಂದರೆ ಯುವ ರಾಜ್ಕುಮಾರ್ ಬರುವಿಕೆಗಾಗಿ ಕಾಯ್ತಿದ್ವಿ ಪ್ರೂವ್ ಮಾಡ್ಕೊಂಡಿದ್ದಾರೆ ಒಳ್ಳೆಯ ನಟ ಅವರು ಒಳ್ಳೆಯ ನಟ ಅನ್ನೋದಕ್ಕಿಂತ ನಮ್ಮಲ್ಲಿ ಒಬ್ಬರು ಅಂತ ಅನ್ನಿಸ್ತಾ ಹೋಗ್ತಾರೆ ನಾವು ಪೃಥ್ವಿ ಸಿನಿಮಾ ನೋಡಿದಾಗ ಆಗಲಿ ಅರಸು ಸಿನ್ಮಾ ಎಸ್ಪೆಷಲಿ ಅರಸು ಸಿನಿಮಾ ನೋಡಿದಾಗಲಿ ಅಥವಾ ಅವರ ಪಾರ್ವತಿ ಮೇನನ ಜೊತೆ ಮಿಲನ ಆಗ್ಬೋದು ಇಂಥ ಎಷ್ಟೋ ಸಿನಿಮಾಗಳು ಪುನೀತ್ ರಾಜ್ಕುಮಾರ್ ಅವರು ನಮ್ಮ ಜೊತೆ ಕನೆಕ್ಟ್ ಆಗಿಬಿಡ್ತಾರೆ ಅಂದರೆ ನಮ್ಮ ಮನೆಯ ಮಗ ಅಂದರೆ ಹೇಗೆ ಅಂದರೆ ಹೀರೋ ಆಗಿ ನೋಡೋವಂಥದ್ದು ಬೇರೆ ನಮ್ಮ ಮನೆಯ ಮಗ ಅಂತ ನೋಡ್ತೀವಲ್ವ ಅಂದರೆ ಇವರು ನಮ್ಮವರು ಅಂದರೆ ನನ್ನ ಅಣ್ಣ ಇರ್ಬೋದು ನನ್ನ ಚಿಕ್ಕಪ್ಪ ಇರ್ಬೋದು ಹಾಗೆ ಒಂದು ಕನೆಕ್ಟ್ ಮಾಡ್ಕೊಂಡು ನೋಡ್ತಾ ಹೋಗ್ತೀವಲ್ವ ಅಂದರೆ ಇಡೀ ಫ್ಯಾಮಿಲಿಯಲ್ಲಿ ಒಂದು ತಾತನಿಗೆ ನನ್ನ ಮಮ್ಮಗ ಅನ್ನಿಸ್ಬೋದು ತಾತ ಅಜ್ಜಿಗೆ ನನ್ನ ಮೊಮ್ಮಗ ಅನ್ನಿಸ್ಬೋದು ಅಪ್ಪು ಅವ್ರ ಸ ಸರ್ ಬಗ್ಗೆ ಹೇಳ್ತಾ ಇದ್ದೀರಿ ನನ್ನ ಮೊಮ್ಮಗ ಅನ್ನಿಸ್ಬೋದು ಅಮ್ಮನಿಗೆ ನನ್ನ ಮಗ ಅನಿಸ್ಬೋದು ತಮ್ಮನಿಗೆ ಅಣ್ಣ ಅನಿಸ್ಬೋದು ಅಣ್ಣನಿಗೆ ನನ್ನ ತಮ್ಮ ಅನ್ನಿಸ್ಬೋದು ಮಕ್ಕಳಿಗೆ ನನ್ನ ಚಿಕ್ಕಪ್ಪ ಅನಿಸ್ಬೋದು ದೊಡ್ಡಪ್ಪ ಅನ್ಸ್ಬೋದು ಹೀಗೆ ಕನೆಕ್ಟ್ ಆಗಿದ್ರು ನೋಡಿ ಅಪ್ಪು ಸಾರು ಅದಕ್ಕೆ ಅಪ್ಪು ಸರ್ ಇನ್ನ ಯಾವ ಒಂದು ಅಭಿಮಾನಿಗಳ ಹೃದಯದಿಂದ ಅವ್ರು ಹೋಗಲ್ಲ ರೀ ಹೋಗಲ್ಲ ಅದು ಅದಂತೂ ಖಂಡಿತ ಅದೇ ಥರ ಇವ ನಿಮಗೆ ತುಂಬ ಇಷ್ಟ ಆಗ್ತಾರೆ ನನ್ನ ಕೆಲವರಿಗೆ ನನ್ನ ಸ್ನೇಹಿತ ಅನಿಸುತ್ತೆ ನನ್ನ ಅಣ್ಣ ಅನಿಸುತ್ತೆ ಹೇಗೆ ಹೇಗೆ ಬೇಕಾದ್ರೆ ನೀವು ಕನೆಕ್ಟ್ ಮಾಡಿ ನನ್ನ ತಮ್ಮ ಅನಿಸುತ್ತೆ ಅಂದರೆ ಹೇಗೆ ಬೇಕಾದ್ರೆ ಕನೆಕ್ಟ್ ಆಗ್ತಾರೆ ನೋಡಿ ಈ ಸಿನಿಮಾದಲ್ಲಿ ಹಾಡುಗಳು ಮುಖ್ಯವಾಗಿ ಹಾಡುಗಳು ಒಬ್ಬನೇ ಶಿವ ಒಬ್ಬನೇ ಯುವ ಅಂತಿದೆಯಲ್ಲ ಆ ಹಾಡು ತುಂಬ ಚೆನ್ನಾಗಿದೆ ಅದರಲ್ಲಿ ಅಪ್ಪು ಸಾರು ಯುವರತ್ನದಲ್ಲಿ ಏನೇನು ಸ್ಟೆಪ್ಸ್ಗಳು ಹಾಕಿದ್ರು ಅದನ್ನೆಲ್ಲ ಅವರು ಮಾಡಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆಗುತ್ತೆ ಫೈಟ್ಗಳಲ್ಲಂತೂ ನೋಡಿ ನೀವು ಆಕಾಶ್ ಸಿನಿಮಾ ನೋಡಿರ್ಬೋದು ಆಕಾಶ್ ಸಿನಿಮಾದಲ್ಲಿ ಅಪ್ಪು ಸರ್ ಬಂದು ಆ ಕಾರ್ರಲ್ಲಿ ಗ್ಲಾಸ್ನ ಹೊಡಿತಾರೆ ನೋಡಿ ಅದೇ ಥರ ನೀವು ಬೇಕಾದ್ರೆ ಎರಡೂ ಕ್ಲಿಪ್ಗಳನ್ನ ಅಂದರೆ ಇವಾಗ ನೋಡಿ ಅಲ್ಲಿ ಸಿನಿಮಾ ನೋಡಿ ಜೊತೆಗೆ ಆ ಆಕಾಶ್ ಸಿನಿಮಾದ ಅಪ್ಪು ಸರ್ ಕಾರ್ ಗ್ಲಾಸ್ ಹೊಡಿತಾರಲ್ಲ ಸೇಮ್ ಶಾರ್ಟ್ ಅಂದರೆ ಅವರು ಹೇಗೆ ಮಾಡಿದ್ದಾರೆ ಅದೇ ಥರ ನಮ್ಮ ಯುವರಾಜ್ ಕುಮಾರ್ ಕೂಡ ಮಾಡಿದ್ದಾರೆ ಒಂದು ನೀವು ಫಸ್ಟ್ ಹಾಫ್ ಆದಮೇಲೆ ಸೆಕೆಂಡ್ ಹಾಫು ಓಪನ್ ಆಗುತ್ತೆ ಸೆಕೆಂಡ್ ಆಫ್ ಓದ್ ಮಾ ಓಪನ್ ಆದಮೇಲೆ ಒಂದು ಮನೆಗೆ ಒಂದು ತೊಂದರೆ ಸ್ಟಾರ್ಟ್ ಆಗತ್ತೆ ರೀ ಈ ಝೊಮ್ಯಾಟೊ ಸ್ವಿಗ್ ಸ್ವಿಗ್ಗಿ ಇವರೆಲ್ಲ ಮಾಡ್ತಿದ್ದಾರಲ್ಲ ಅವ್ರು ಎಷ್ಟೋ ಜನ ಅಂದ್ಕೋಬೋದು ಛೇ ನಾನೇನು ನಾನು ಓದಿರೋದೇನು ನಾನು ಮಾಡ್ತಿರೋ ಕೆಲಸ ಏನು ಹೀಗೆಲ್ಲ ಅಂದ್ಕೋಬೋದು ಆದರೆ ಒಂದು ಹೇಳ್ತೀನಿ ನಿಮಗೆ ಈ ಸಿನಿಮಾ ನೋಡಿದ ಮೇಲೆ ನಿಮಗೆ ಒಂದು ಆತ್ಮಗೌರವ ಹೆಚ್ಚಾಗುತ್ತೆ ರೀ ನಿಮ್ಮ ನಿಮ್ಮ ಮೇಲೆ ನಿಮಗೆ ಆತ್ಮಗೌರವ ಹೆಚ್ಚಾಗುತ್ತೆ ಅಂದರೆ ಝೊಮ್ಯಾಟೊ ಸ್ವಿಗ್ಗಿ ಅಂದರೆ ನಾನು ಮಾಡೋ ಬಾರದಂಥ ಕೆಲಸ ಅಂದರೆ ನನ್ನ ನನ್ನ ಕೆಲಸ ಇದಲ್ಲ ನಾನು ಎಲ್ಲೋ ಇರಬೇಕಿತ್ತು ನಾನು ಒಳ್ಳೆಯ ಕಂಪ್ನಿಯಲ್ಲಿ ಒಳ್ಳೆಯ ಒಂದು ಪೊಸಿಷನಲ್ಲಿ ಇರಬೇಕಿತ್ತು ಆದರೆ ನನಗೆ ಯಾವುದೇ ಅವಕಾಶಗಳು ಸಿಗದೇ ಇದ್ದಾಗ ನನ್ನ ಜೀವನ ನಡೀಬೇಕು ನನ್ನ ಮನೆಯನ್ನು ನಾನು ಸಾಕಬೇಕು ಅಂತ ಎಷ್ಟೋ ಯುವಕರು ಈ ಬೆಂಗಳೂರಂಥ ಮಹಾನಗರದಲ್ಲಿ ಝೊಮ್ಯಾಟೊ ಸ್ವಿಗ್ಗಿ ಮಾಡ್ಕೊಂಡು ಓಡಾಡ್ತಾ ಇರ್ತಾರೆ ಅವರ ಕಷ್ಟ ಕಾರ್ಪಣ್ಯಗಳನ್ನು ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಮತ್ತು ಅವರು ಯಾಕೆ ಆ ಕೆಲಸವನ್ನು ಮಾಡ್ತಿರ್ತಾರೆ ಅನ್ನೋದನ್ನು ಅದ್ಭುತವಾಗಿ ನಮ್ಮ ನಿರ್ದೇಶಕರು ಕಟ್ಕೊಟ್ಟಿದ್ದಾರೆ ನಾನು ಇಷ್ಟೊಂದು ಮಾತಾಡ್ತಾ ನಾನು ಕ್ಲೈಮ್ಯಾಕ್ಸ್ ಮಾತ್ರ ಹೇಳ್ತೀನಿ ಸಿನಿಮಾ ಅದ್ಭುತವಾಗಿದೆ ನನ್ನ ಕಡೆಯಿಂದ ಎ ಪ್ಲಸ್ 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 ಅಂತ ಹೇಳಿದ್ನಲ್ಲ ಆ ಥರ ಎ ಪ್ಲಸ್ ಪ್ಲಸ್ ನೀವು ದಯವಿಟ್ಟು ನಾಳೆ ನಾಡಿದ್ದು ಇವತ್ತು ಸಾಧ್ಯ ಆದರೆ ಇವತ್ತಿಂದನೇ ವೀಕೆಂಡು ಶುರು ಆಗ್ತಿದೆ ಇಡೀ ಫ್ಯಾಮಿಲಿ ನೋಡುವಂಥ ಸಿನಿಮಾ ಇದಾಗಿದೆ ಓಕೆ ಕ್ಲೈಮ್ಯಾಕ್ಸ್ ಮಾತ್ರ ಹೇಳ್ಬಿಡ್ತೀನಿ ಅಪ್ಪನಿಗೆ ಒಂದು ತೊಂದರೆ ಆಗಿರುತ್ತೆ ಒಂದು ಟೈಮಲ್ಲಿ ನಾನು ಒಂದು ಸ್ವಲ್ಪ ಸಿನಿಮಾ ಭಾಷೆಯಲ್ಲಿ ಮಾತಾಡ್ತೀನಿ ಒಂದು ಟೈಮಲ್ಲಿ ಅಪ್ಪನ ಹುಡ್ಕೊಂಡು ಮಗ ಹೋಗ್ತಾನೆ ಹೋದಾಗ ಅಂದರೆ ಅಪ್ಪ ಇದನ್ನ ಇಲ್ವ ಅನ್ನೋ ಒಂದು ಇದರಲ್ಲಿದ್ದಾಗ ಒಂದು ಪೊಲೀಸಿಂದ ಒಂದು ಕರೆ ಬರುತ್ತೆ ನದಿಯಲ್ಲಿ ಒಂದು ಬಾಡಿ ಸಿಕ್ಕಿದೆ ಅದನ್ನು ಬಂದು ನೀವು ರೆಕಗ್ನೈಸ್ ಮಾಡಿ ಅಂತ ಮನೆಯವ್ರಿಗೆ ಇದಾಗುತ್ತೆ ಮನೆಯವರೆಲ್ಲ ಮಾರ್ಚರಿ ಎಲ್ಲಿ ಆ ಬಾಡಿ ಇರುತ್ತೆ ಆ ಪ್ಲೇಸಲ್ಲಿ ಕೂತಿರ್ತಾರೆ ಆಗ ಯುವರಾಜ್ ಕುಮಾರ್ ಹೋಗಿ ತೆಗೆದು ನೋಡಿದಾಗ ನಮಗೆ ಏನು ಅನಿಸ್ಬಿಡುತ್ತೆ ಗೊತ್ತಾ ಎಸ್ ಇದು ಅವರಪ್ಪನೇ ಅಂತ ಅನಿಸುತ್ತೆ ಆದರೆ ಅಲ್ಲೊಂದು ಇಂಟ್ರ ಕಟ್ಟಿ ಹೋಗ್ತಾನೆ ಅಂದರೆ ಡೈರೆಕ್ಟ್ರು ಎಷ್ಟು ಚೆನ್ನಾಗಿ ಆಟ ಆಡಿದ್ದಾರೆ ಅಂದರೆ ಇವ ಹುಡುಕೊಂಡು ಗೋಕರ್ಣದ ಹತ್ರ ಅಂದರೆ ಗೋಕರ್ಣದ ಹತ್ರ ಇದ್ದಾರೆ ಅನ್ನೋ ಒಂದು ಇನ್ಫಾರ್ಮೇಷನ್ ಅಂದರೆ ಈಗಿನ ಒಂದು ಟೆಕ್ನಾಲಜಿ ಅಂದರೆ ಒಂದು ಕಾರಲ್ಲಿ ಟ್ರಾವೆಲ್ ಮಾಡಿದಾಗ ಫಾಸ್ಟ್ ಟ್ಯಾಗ್ ಅನ್ನೋ ಒಂದು ಬಂದಿರೋದ್ರಿಂದ ಅದ್ರ ಮೂಲಕ ಕಾರು ಎಲ್ಲಿ ಪಾಸಾಗುತ್ತೆ ಅನ್ನೋದು ಒಂದು ಇಲ್ಲಿ ಮೆಸೇಜ್ ಬಂದು ಅದ್ರ ಮೂಲಕ ಹೋಗಿ ಗೋಕರ್ಣದಲ್ಲಿ ನೋಡ್ತಾ ಇದ್ದಾಗ ಒಂದು ಚಿಕ್ಕದೊಂದು ಟೇಬಲ್ ಹಾಕಿ ಒಂದು ಅಂಗಡಿ ರೀ ಇವಾಗ ತುಂಬ ಬೇಸರದಲ್ಲಿ ನಿಂತಿರ್ತಾರೆ ಒಂದು ರೈಟ್ಗೆ ಪ್ಯಾನ್ ಮಾಡಿ ನೋಡಿದಾಗ ಒಂದು ವ್ಯಕ್ತಿ ಒಂದು ಟೀ ತೊಗೊಳಕ್ಕೆ ಬೆಂಡಾಗ್ತಾನೆ ಅವಾಗ ಅವರಪ್ಪ ರಿವೀಲ್ ಆಗ್ತಾನೆ ಯಾವ ರೀತಿ ಇದ್ದಂಥ ಒಂದು ಬ್ಯಾಂಕಲ್ಲಿ ಕೆಲಸ ಮಾಡ್ತಿದ್ದ ಒಂದು ಅಫಿಷಿಯಲ್ ಮ್ಯಾನು ದಾಡಿಯೆಲ್ಲ ಬಿಟ್ಕೊಂಡು ತನ್ನ ಜೀವನದಲ್ಲಿ ನಾನೆಲ್ಲ ಕಳ್ಕೊಂಬಿಟ್ಟಿದ್ದೀನಿ ಅನ್ನೋ ಒಂದು ಸ್ಥಿತಿಯಲ್ಲಿ ಇದ್ದಾಗ ಒಂದು ಕಡೆ ಆ ವ್ಯಕ್ತಿನ ನೋಡಿ ನಮಗೆ ಎಲ್ಲೋ ಕನೆಕ್ಟ್ ಆಗಿಬಿಡುತ್ತೆ ಇವರು ನಮ್ಮ ಲೈಫಲ್ಲಿ ಕೂಡ ಆ ಥರದ್ದು ನಡೆದಿರುತ್ತೆ ನನ್ನ ಲೈಫಲ್ಲೂ ನಡೆದಿದೆ ಅದನ್ನು ಮುಂದಕ್ಕೆ ಹೇಳ್ತೀನಿ ಆವಾಗ ಒಂದು ಕಡೆ ಖುಷಿನಾಗುತ್ತೆ ಒಂದು ಕಡೆ ದುಃಖನಾಗುತ್ತೆ ಅಂದರೆ ಆ ಸ್ಥಿತಿಯಲ್ಲಿ ತಂದೆನ ಯಾವುದೇ ಒಂದು ಮಗ ನೋಡಿದಾಗ ಅವನ ಮನಸ್ಥಿತಿ ಆ ಇದು ರೆಕಗ್ನೈಸ್ ಮಾಡಲಿಕ್ಕೆ ಬಾಡಿ ಕರೆತಾರಲ್ಲ ಇಂಟ್ರಕಟೆಲ್ ಸಕ್ಕತ್ತಾಗಿ ಆಟ ಆಡಿದ್ದಾರೆ ಆವಾಗ ಮತ್ತೆ ಅಲ್ಲಿ ಆ ಶವಗಾರದಲ್ಲಿ ಶಾರ್ಟ್ ಸೀನು ಹೋಗುತ್ತೆ ಇಲ್ಲ ಇವರು ನಮ್ಮ ತಂದೆ ಅಲ್ಲ ಅಂತ ಅಂದು ಒಂದು ದೃಢವಾಗಿ ಹೇಳ್ತಾನೆ ಯಾಕಂದರೆ ಅವ್ರ ತಂದೆನ ಇವನು ನೋಡಿರ್ತಾನೆ ಸೇಫ್ ಮಾಡಿರ್ತಾನೆ ಓಕೆ ಓಕೆ ಇದಾಯಿತು ಆ ಕಷ್ಟ ಕಾರ್ಪಣ್ಯಗಳನ್ನೆಲ್ಲ ಮುಗಿಸಿ ಆ ಕ್ಲೈಮ್ಯಾಕ್ಸಲ್ಲಿ ಎಲ್ಲ ಎಲ್ಲ ಗೆಲ್ತಾನೆ ಅಂದರೆ ಇಲ್ಲಿ ಏನು ಮಾಡಿದ್ದಾರೆ ನಿರ್ದೇಶಕರು ತುಂಬ ವಿಷಯಗಳನ್ನು ಹೇಳಲಿಕ್ಕೆ ಹೋಗಿದ್ದಾರೆ ಅಂದರೆ ಒಂದೇ ಒಂದು ಸಿನಿಮಾದಲ್ಲಿ ಎಲ್ಲ ವಿಷಯಗಳನ್ನು ನಮ್ಮ ಯುವ ಮೂಲಕ ತೋರಿಸ್ಬೇಕು ಅನ್ನೋದು ಅಂದರೆ ಯುವ 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 ಒಂದು ಸಿನಿಮಾ ಒಂದು ಫಸ್ಟ್ ಎಂಟ್ರಿ ಅಂತಂದರೆ ಹಾಗಿರಬೇಕು ಹೀಗಿರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಿರ್ತೀವಲ್ಲ ನಾವು ಆ ಫ್ಯಾನ್ಸ್ಗಂತೂ ಅಲ್ಟಿಮೇಟಾಗಿ ಕೊಟ್ಟಿದ್ದಾರೆ ಅಂದರೆ ಎಲ್ಲವನ್ನೂ ಗೆಲ್ತಾರೆ ನನ್ನ ಏಂತ್ರ ಗೆಲ್ತಾರೆ ಏನಾಗುತ್ತೆ ಅದನ್ನೆಲ್ಲ ನಾನು ಏನು ಏನು ಹೇಳೋಕ್ಕೋಗಲ್ಲ ಯಾಕಂದರೆ ಸಿನಿಮಾ ದಯವಿಟ್ಟು ನೋಡಿ ಸೂಪರ್ ಆಗಿದೆ ಆಯಿತು ಗೆದ್ದಿರ್ತಾನೆ ಅವನು ಆ ಗೆದ್ದಿರೋ ಅಂಥ ಒಂದು ಬಹುಮಾನದಲ್ಲಿ ಅವನು ಏನು ಬೇಕಾರು ಆಗ್ಬೋದಿತ್ತು ಆದರೆ ಮತ್ತೆ ಆ ಸ್ವಿಗ್ಗಿ ಝೊಮ್ಯಾಟೊಗೆ ಕ್ಲೈಮ್ಯಾಕ್ಸಲ್ಲಿ ಆನ್ ಮಾಡ್ತಾನೆ ಆನ್ ಮಾಡಿದಾಗ ನಲ್ವತ್ತೈದು ರೂಪಾಯಿ ನಲ್ವತ್ನಾಲ್ಕು ರೂಪಾಯಿಗೆ ಒಂದು ಆರ್ಡರ್ ಬಿದ್ದಿರುತ್ತೆ ಅದನ್ನು ಅಕ್ಸೆಪ್ಟ್ ಮಾಡಿ ಬೈಕಲ್ಲಿ ಹೋಗ್ತಾನೆ ಅಪ್ಪ ಪೇಪರ್ ಒಳಗಡೆ ಓದ್ತಿರ್ತೇನೆ ಅಪ್ಪನ ಒಂದು ಹನಿ ಆ ಪೇಪರ್ ಮೇಲೆ ಬಿಡುತ್ತೆ ಅಂದರೆ ನಾನು ಸ್ವಲ್ಪ ಹುಷಾರಾಗಿದ್ದಿದ್ರೆ ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ ನನ್ನ ಮಗ ಮತ್ತೆ ಈ ಕೆಲಸಕ್ಕೆ ಅವ್ನ ಜವಾಬ್ದಾರಿನೂ ಹೊತ್ಕೊಂಡು ಹೋಗ್ತಿದ್ದಾನಲ್ಲ ಅಂತ ಒಂದು ಭಾವಕನಾಗೋದು ಆಮೇಲೆ ಕೇಳಿ ಎರಡು ರೀತಿ ಗಡ್ಡ ಬಿಡ್ತೀವ್ರಿ ಯೂ ಯೂತ್ಸೆಲ್ಲ ಗಡ್ಡ ಬಿಡೋದು ಅಂತಕ್ಕೆ ಫ್ಯಾಷನ್ಗೆ ಆದರೆ ಒಬ್ಬ ಫ್ಯಾಮಿಲಿ ಮ್ಯಾನು ಗಡ್ಡ ಬಿಟ್ಟಿದ್ದಾನೆ ಅಂತಂದರೆ ಅವನಿಗೆ ಜವಾಬ್ದಾರಿ ಜಾಸ್ತಿ ಇದೆ ಇಲ್ಲಾಂದರೆ ಒಂದು ಸಂಕಷ್ಟದಲ್ಲಿ ಸಿಗಾಕೊಂಡಿದ್ದೀನಿ ಅಂತ ಅಪ್ಪ ಗಡ್ಡದಲ್ಲಿ ಓಡಾಡ್ತಾ ಇರೋನ್ನ ಮಗ ಅದನ್ನೆಲ್ಲ ಬಿಡಿಸಿ ಕಷ್ಟದಿಂದ ಹೊರಗಡೆ ತಂದಾಗ ಅಪ್ಪ ಶೇವ್ ಮಾಡೋ ಶಾರ್ಟ್ ಒಂದು ಹಾಕಿದ್ದಾರೆ ಅಲ್ಲಿ ಡೈರೆಕ್ಟ್ರು ನಿಂತು ಬಿಡ್ತಾರೆ ಹ್ಯಾಟ್ ಸರ್ ನಿಮಗೆ ಸಂತೋಷ್ ಆನಂದರಾಮ್ ಸರ್ ಇಂಥ ಸಿನಿಮಾಗಳು ನಿಮ್ಮಿಂದ ತುಂಬ ಎಕ್ಸ್ಪೆಕ್ಟ್ ಮಾಡ್ತೀವಿ ಯುವವ್ರದು ಇದು ಫಸ್ಟು ಸಿನಿಮಾ ಬ್ಲಾಕ್ ಬಸ್ಟರ್ ಆಗೇ ಆಗುತ್ತೆ ನಮ್ಮ ಕನ್ನಡಿಗರೆಲ್ಲ ನೋಡಬೇಕಾಗಿರೋ ಸಿನಿಮಾ ಇನ್ನು ಎರಡು ಸಿನಿಮಾ ಅವರು ಹಿಟ್ ಮಾಡಿದ್ರೆ ನೋಡಿ ಅಪ್ಪು ಸಾರ್ ಹೆಸರು ಉಳಿಸ್ಬಿಟ್ರು ಯುವ ಸಾರು ಅಂದರೆ ಅಪ್ಪು ಥರನೇ ಡ್ಯಾನ್ಸ್ ಮಾಡ್ತಾರೆ ಅವ್ರ ಥರನೇ ಆಗಿ ಫೈಟ್ ಮಾಡ್ತಾರೆ ಆ್ಯಕ್ಟಿಂಗು ಕೂಡ ಅಷ್ಟೇ ಸೂಪರಾಗಿ ಮಾಡಿದ್ದಾರೆ ರೀ ಫಸ್ಟ್ ಸಿನಿಮಾ ಅಂತ ಅನಿಸೋದೇ ಇಲ್ಲ ನೀವು ನೋಡಿ ನೀವು ನೋಡಿದ್ಮೇಲೆ ಕಮೆಂಟ್ ಮಾಡಿ ಅಪ್ಪು ಸರ್ ಹೆಸರು ಉಳಿಸ್ಬಿಟ್ರು ಇನ್ನೊಂದು ಎರಡು ಸಿನಿಮಾ ಏನಾದರೂ ಅವರು ಹಿಟ್ ಕೊಟ್ಬಿಟ್ರೆ ನಮ್ಮ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವ್ರ ಹೆಸರು ಕೂಡ ಉಳಿಸ್ತಾರೆ ಆಮೇಲೆ ಈ ಸಿನಿಮಾದಲ್ಲಿ ಏನಾಗುತ್ತೆ ಒಂದು ದೊಡ್ಡ ವಿಷಯವನ್ನು ಗೆಲ್ತಾರೆ ಗೆದ್ದಿದ ತಕ್ಷಣ ಅಲ್ಲಿ ಎ ಫಿಲಂ ಬೈ ಸಂತೋಷ್ ಆನಂದ್ ರಾಮ್ ಅಣ್ಣ ಟೀಮ್ ಅಂತ ಹಾಕ್ತಾರೆ ನನಗೆ ಎಷ್ಟು ಖುಷಿ ಆಯಿತು ಅಂತಂದರೆ ಸಂತೋಷ್ ಆನಂದ್ ರಾಮ್ ಡೈರೆಕ್ಟ್ರ ಜೊತೆಗೆ ಅಂಡ್ ಟೀಮ್ ಅಂತ ಹಾಕಿದ್ದಾರಲ್ಲ ಹ್ಯಾಟ್ ಸರ್ ನೋಡಿ ಹಿಂದೆಗಡೆ ಒಂದು ಶೀಲ್ಡ್ ಇದೆ ಶಿವಲಿಂಗ ಹಂಡ್ರೆಡ್ ಡೇಸಲ್ಲಿ ನಾನು ಅದರಲ್ಲಿ ಕೋ ಆಗಿ ವರ್ಕ್ ಮಾಡಿದಾಗ ತೊಗೊಂಡಿದ್ದಂಥ ಒಂದು ಪಾರಿತೋಷಕ ನಿಮ್ಮ ಇಡೀ ತಂಡಕ್ಕೆ ಹಂಡ್ರೆಡ್ ಡೇಸ್ ನೀವು ಸೆಲೆಬ್ರೇಟ್ ಮಾಡೇ ಮಾಡ್ತೀರಿ ಈ ಥರದ ಪಾರಿತೋಷಕ ಎಲ್ಲ ಟೆಕ್ನಿಷಿಯನ್ಸ್ ಅಂದರೆ ಟೀಮ್ ಅಂತ ಏನಿದ್ದೀರಿ ಎಲ್ಲ ಟೆಕ್ನಿಷಿಯನ್ಸ್ಗಳಿಗೂ ನಿಮ್ಮ ಮನೆಯಲ್ಲಿರುತ್ತೆ ಅಂತ ಭರವಸೆ ನಾನು ಕೊಡ್ತಾ ಇದ್ದೀನಿ ಇದೆಲ್ಲ ಪಾಸಿಟಿವ್ ಆದರೆ ಸಿನಿಮಾದು ನೋಡಿ ಇನ್ನೊಂದು ಪಾಸಿಟಿವ್ ಒಂದಷ್ಟು ಹೇಳ್ಬಿಡ್ತೀನಿ ಈ ಸಿನಿಮಾದಲ್ಲಿ ನಟನೆ ಮಾಡಿರೋ ಅಷ್ಟೂ ಜನ ನಟರು ಅದ್ಭುತವಾಗಿ ನಟನೆ ಮಾಡಿದ್ದಾರೆ ಅಚ್ಯುತ್ ಕುಮಾರ್ ಆಗಿರ್ಬೋದು ಆಗಿರ್ಬೋದು ನಮ್ಮ ಹಿತಾ ಸಿ ಕೈ ಚಂದ್ರು ಅವರಾಗಿರ್ಬೋದು ನನಗೆ ಈ ಸಿನಿಮಾದಲ್ಲಿ ಅವರು ಆ ಯುವನ ಅಕ್ಕನಾಗಿ ಪಾತ್ರ ಮಾಡಿದ್ದು ನನಗೆ ತುಂಬ ಖುಷಿಯಾಯ್ತು ಬರೀ ಅಡ್ವರ್ಟೈಸ್ಮೆಂಟ್ಗಳಲ್ಲಿ ಕಾಣಿಸ್ಕೊಳ್ತಾಯಿದ್ರು ನಮಗೆ ಸಿ ಕೈ ಚಂದ್ರು ಸರ್ ಗೊತ್ತು ಎಲ್ಲ ಹಳೆ ಸಿನಿಮಾಗಳಲ್ಲಿ ಆಗ್ಬೋದು ಭೋಜನಗಳ ಈ ಕಾರ್ಯಕ್ರಮಗಳಲ್ಲಾಗ್ಬೋದು ಅವರು ತುಂಬ ಹೆಸರು ಮಾಡಿದಂಥ ಸಿಲ್ಲಿ ಅಂತ ಒಂದು ಒಳ್ಳೆ ಒಳ್ಳೆ ಸೀರಿಯಲ್ಗಳನ್ನ ಪ್ರೊಡ್ಯೂಸ್ ಮಾಡಿದ್ರು ಗೊತ್ತಿದೆ ನಮಗೆ ಆದರೆ ಹಿತಾ ಚಂದ್ರಶೇಖರ್ ಅವರು ಈ ಸಿನಿಮಾದಲ್ಲಿ ಅದ್ಭುತವಾಗಿ ನಟನೆ ಮಾಡಿದ್ದಾರೆ ನಮಗೆ ಕಿಶೋರ್ ಸಾರು ಈ ಸಿನಿಮಾದಲ್ಲಿ ಬರ್ತಾರೆ ಅವರಿಗೆ ಕೊಟ್ಟಿರುವಂಥ ಪಾತ್ರವನ್ನು ತುಂಬ ಚೆನ್ನಾಗಿ ನಿರ್ವಹಿಸ್ಕೊಂಡು ಹೋಗಿದ್ದಾರೆ ಆಮೇಲೆ ಫಸ್ಟ್ ಆಫಲ್ಲಿ ಬರುವಂಥ ಗೋಪಾಲ್ ಕೃಷ್ಣ ದೇಶಪಾಂಡೆ ಆಗ್ಬೋದು ಈ ಸಿನಿಮಾದ ನಾಯಕ ನಟಿ ಆಗ್ಬೋದು ನಾವು ಮೂಗುತಿ ಸುಂದರಿ ಅಂತಲೇ ಕರೆದ್ವಿ ಯಾವುದು ಕಾಂತಾರದಲ್ಲಿ ಈ ಈ ಸಿನಿಮಾದಲ್ಲೂ ಕೂಡ ತುಂಬ ಅದ್ಭುತವಾಗಿ ನಟನೆ ಮಾಡಿದ್ದಾರೆ ನಿಮಗೆ ಇದೆಲ್ಲ ಪ್ಲಸ್ ಆದರೆ ಅದೇ ನಾನು ಹೇಳಿದ್ನಲ್ಲ ಒಂದು ಕೆ ಜಿ ಅಕ್ಕಿಯಲ್ಲಿ ಒಂದಷ್ಟು ಎರಡು ಮೂರು ಕಲ್ಲು ಇರೋ ಥರ ಒಂದಷ್ಟು ಇದೆ ಅದನ್ನು ನಾನು ಹೇಳಿಬಿಡ್ತೀನಿ ಇಡೀ ಅಂದರೆ ಅಣ್ಣವರ ಫ್ಯಾಮಿಲಿ ಅಂತಂದರೆ ನಮ್ಮ ರಾಜ್ಕುಮಾರ್ ಸಿನಿಮಾಗಳಾಗ್ಬೋದು ನಮ್ಮ ಶಿವಣ್ಣನ ಸಿನಿಮಾಗಳಾಗ್ಬೋದು ರಾಘವೇಂದ್ರ ಕುಮಾರ್ ಸಾರದ ಸಿನಿಮಾಗಳಾಗ್ಬೋದು ಅಪ್ಪು ಸಾರ್ ಸಿನಿಮಾಗಳಾಗ್ಬೋದು ಈಗ ಮುಂದಿನ ಪೀಳಿಗೆಗೆ ಬಂದಿರೋಂಥ ಯುವ ಸರ್ ಸಿನಿಮಾಗೂ ಕೂಡ ಏನಂದರೆ ಫ್ಯಾಮಿಲಿ ಆಡಿಯನ್ಸ್ಗಳು ತುಂಬ ಜನ ಬರ್ತಾರೆ ಈ ಸಿನಿಮಾದಲ್ಲಿ ನನಗನ್ಸಿದ್ದು ಆಗಿ ಸಿಗರೇಟ್ಗಳನ್ನು ಸೇದುವಂಥದ್ದು ಬೇಕಾಗಿರಲಿಲ್ಲ ಬೇಕಿತ್ತು ಅಂತ ನಿಮ್ಗೆ ಅನಿಸಿದರೆ ಅದನ್ನು ನೀವು ಅಕ್ಸೆಪ್ಟ್ ಮಾಡ್ಕೋಬೋದು ನಿರ್ದೇಶಕರೇ ಅದನ್ನು ನಾನೇನು ನಿಮಗೆ ಬ್ಲೇಮ್ ಮಾಡ್ತಿಲ್ಲ ರಿಕ್ವೆಸ್ಟು ಯಾಕಂದರೆ ನಾನು ಕೂಡ ನನ್ನ ಮಕ್ಕಳನ್ನು ಕರ್ಕೊಂಡು ಹೋದಾಗ ಇಂತಹ ದೃಶ್ಯಗಳನ್ನು ನೋಡಿದಾಗ ಸ್ವಲ್ಪ ಇರುಸು ಮುರುಸು ಆಗುತ್ತೆ ಡ್ರಿಂಕ್ಸ್ ಮಾಡೋದಾಗ್ಬೋದು ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಿರಬಹುದಿತ್ತು ಅಂತ ಒಂದು ಚಿಕ್ಕ ಅನಿಸಿಕೆ ಜೊತೆಗೆ ಇನ್ನೊಂದು ಏನಂತಂದರೆ ಕಿಶೋರ್ ಸಾರ್ ಹತ್ರ ನೀವು ಉತ್ತರ ಕರ್ನಾಟಕದ ಭಾಷೆ ಮಾತಾಡಿಸಿದಿರಿ ಅದರಲ್ಲಿ ಇನ್ನೊಂದಷ್ಟು ಸ್ಪಷ್ಟತೆ ಬೇಕಿತ್ತು ಅಂದರೆ ಇವಾಗ ನಾನು ಮಾತಾಡೋದರಲ್ಲೇ ಸ್ಪಷ್ಟತೆ ಇಲ್ಲ ಆದರೆ ಸಿನಿಮಾ ಅಂತ ಬಂದಾಗ ಆ ಭಾಷೆಯನ್ನು ಇನ್ನೂ ಒಂದು ಸ್ವಲ್ಪ ಸರಿಯಾಗಿ ಮಾತಾಡ್ಬೋದಿತ್ತು ಇಲ್ಲಾಂದರೆ ಅದನ್ನು ಇಲ್ಲದೇ ಕಿಶೋರ್ ಸಾರ್ದೇ ಒಂದಷ್ಟು ಒಂದು ಸ್ಲಾಂಗ್ ಇದೆಯಲ್ಲ ಹಾಗೆ ಬಿಟ್ಬಿಟ್ಟಿದ್ರು ಚೆನ್ನಾಗಿರ್ತಿತ್ತು ಆಮೇಲೆ ಯುವ ರಾಜ್ಕುಮಾರ್ ಅವರು ಎಲ್ಲ ಕಡೆ ತುಂಬ ಅದ್ಭುತವಾಗಿ ನಟನೆ ಮಾಡಿದ್ದಾರೆ ಇನ್ನು ಚೆನ್ನಾಗಿ ಆಗುತ್ತೆ ಅದು ಬಿಟ್ಟು ಇನ್ನು ಏನು ನೆಗೆಟಿವ್ ಅಂತ ನನಗನ್ನಿಸ್ಲಿಲ್ಲ ಫಸ್ಟ್ ಹಾಫ್ನ ನೀವು ಕೂಡ ನಿಮ್ಗೆ ಅನಿಸುತ್ತೆ ಫಸ್ಟ್ ಹಾಫ್ ನಾವು ಇನ್ನೊಂಚೂರು ನೀಟಾಗಿ ಕಟ್ಕೊಡ್ಬೋದಿತ್ತು ಚಿತ್ರಕಥೆಯಲ್ಲಿ ಇನ್ನೊಂದು ಸ್ವಲ್ಪ ಸ್ಟ್ರಾಂಗ್ ಮಾಡ್ಬೋದಿತ್ತು ಏನಂತಂದರೆ ಈ ನೆರೇಷನ್ ಅನ್ನೋದಿದೆಯಲ್ವಾ ಅದು ಯಾವಾಗಲೂ ಎಲ್ಲ ಸಿನಿಮಾಗಳಲ್ಲೂ ಸ್ವಲ್ಪ ಅದು ಹಿಂದೆ ಟಾಕತ್ತೆ ಅಂದರೆ ಬಿಗಿನಿಂಗಲ್ಲೇ ನರೇಶನ್ ಇಲ್ಲದೆ ಲೋಕಲ್ ಗ್ಯಾಂಗ್ ಅಂದರೆ ಲೋಕಲ್ ವಿದ್ಯಾರ್ಥಿಗಳು ಮತ್ತು ಹಾಸ್ಟ್ಲು ಹುಡುಗರು ಅಂದರೆ ಲೋಕಲ್ ಹುಡುಗರು ಮತ್ತು ಹಾಸ್ಟ್ಲು ಹುಡುಗರು ಅನ್ನೋದನ್ನ ತಂದಿದ್ದೀರಿ ನೀವು ಅಲ್ಲಿ ಏನಾಗ್ತಿತ್ತು ಟಕ್ಕಂತ ಯುವ ಅವ್ರನ್ನ ತೋರಿಸಿದ್ದಾಗಿದ್ದು ಅದಕ್ಕಿಂತ ಆ ಲೋಕಲ್ ಹುಡುಗರ ಒಂದು ಅವನಿಗೆ ಗೊತ್ತಿರೋವಂಥ ಇನ್ನೊಂದು ರೌಡಿ ಅಂದರೆ ಆ ಲೋಕಲಲ್ಲಿ ಇನ್ನೊಬ್ಬ ಸ್ವಲ್ಪ ಅವ್ರಿಗಿಂತ ದೊಡ್ಡ ರೌಡಿ ಇದಾನಲ್ಲ ಅವನು ಯುವ ಮೇಲೆ ಒಂದು ಅಟೆಂಪ್ಟ್ ಮಾಡ್ತಾರೆ ಆ ಪೊಲೀಸ್ ಅವಾಯ್ಡ್ ಮಾಡೋದಾಗ್ಬೋದು ಅವ್ರ ಹಿಂದೆ ಹೋಗ್ಬೋದು ಅದಾದಮೇಲೆ ಯುವ ರಾಜ್ಕುಮಾರ್ ಅವರು ಅವ್ರನ್ನ ಹೊಡೆದು ಅವರೇ ಹಾಸ್ಪಿಟ್ಲಿಗೆ ಸೇರಿಸ್ತಾರಲ್ಲ ಅದು ಏನಾದರೂ ಬಿಗಿನಿಂಗ್ ಅಂದರೆ ಯುವ ರಾಜ್ಕುಮಾರ್ ಅವರ ಒಂದು ಎಂಟ್ರಿ ಆಗಿದ್ದಿದ್ರೆ ಅದ್ಭುತವಾಗಿರ್ತಿತ್ತು ಅಂತ ನನ್ನ ಅನಿಸಿಕೆ ಅಷ್ಟೇ ಇದು ಅನಿಸಿಕೆ ಅಷ್ಟೇ ಆದರೂ ಈ ಸಿನಿಮಾ ಯುವ ಸಿನಿಮಾ ಮೊದಲನೇ ಸಿನಿಮಾ ಅದ್ಭುತವಾಗಿ ಬಂದಿದೆ ಫ್ಯಾಮಿಲಿ ಅಷ್ಟು ಜನ ಕೂತ್ಕೊಂಡು ಸೂಪರಾಗಿ ನೋಡ್ಬೋದು ಎಂಜಾಯ್ ಮಾಡ್ಬೋದು ಈ ವೀಕೆಂಡದು ಫ್ರೀ ಇದ್ದರೆ ಸಿನಿಮಾ ನೋಡಬೇಕು ಅಂತ ಅನ್ಸಿದ್ರೆ ಇಲ್ಲ ಸಿನಿಮಾಗೆ ಹೋಗಬೇಕು ಅಂತ ಅನ್ಸಿದ್ರೆ ಇಲ್ಲ ಬೇರೆ ಎಲ್ಲಾದರೂ ತಿರುಕಾಡ್ಕೊಂಬರೋಣ ಅನ್ನೋರು ದಯವಿಟ್ಟು ಯುವ ಸಿನಿಮಾ ನೋಡಿ ಜೈ ಯುವ